ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಇಂಡಿಯನ್ ಮೆಡಿಕಲ್ ವರ್ಲ್ಡ್. ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್, ವಿಡಿಯೋ 2-3 ನಿಮಿಷ ಅಷ್ಟೇ ಇರುತ್ತೆ. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತೋರಿ, ವಿಡಿಯೋನ ಎಂಡ್ವರೆಗೆ ನೋಡಿ. ಯಾಕಂದರೆ ಇದು ಯಾಕೆ ಹೇಳ್ತೀನಿ ಅಂದರೆ, ವಿಡಿಯೋ ತುಂಬಾ ವಿಡಿಯೋ ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಫ್ರೆಂಡ್ಸಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರಿಗೆಲ್ಲ ಈ ವಿಷಯದ ಬಗ್ಗೆ ಗೊತ್ತಿಲ್ಲ ನೋಡು, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅದು ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ, ಸ್ವಲ್ಪ ಸೀಟ್ ಅಥವಾ ಲಾಸ್ಟ್ ರೌಂಡ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅವರಿಗೆ, ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿರಿ. ಅದಕ್ಕೆ ಫಸ್ಟ್ ಹೇಳತ್ತೀನಿ, ನಿಮಗೆ ಲಾಸ್ಟ್ ಹೋದರೆ ನೀವು ನೋಡಿರೋದಿಲ್ಲ, ಅದಕ್ಕೆ ಫಸ್ಟ್ ಹೇಳತ್ತೀನಿ, ಇದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮಗೇನ್ರಿ ಬಿ ಎಸ್ ನರ್ಸಿಂಗ್ ಅಡ್ಮಿಷನ್ ತೊಗೊಂಡ್ರು ಸರ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಕ್ಲಾಸ್ನೂ ಸ್ಟಾರ್ಟ್ ಆಗುತ್ತೆ. ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು. ತಳಗೆ ಒಂದರೆ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಿಮಗೆ ಯಾವುದೇ ನೋಟ್ಸ್ ಬೇಕಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆಲ್ರೆಡಿ ನೋಟ್ಸ್, PDFs, ಬುಕ್ಸ್, ಹ್ಯಾಂಡ್ ರಿಟನ್ ನೋಟ್ಸ್ ಎಲ್ಲನೇ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಜಸ್ಟ್ ಸರ್ಚ್ ಮಾಡಿದ್ರೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅದು ಸರ್ಚ್ ಮಾಡಿದ್ರೆ ನೋಟ್ಸ್ ಸಿಗುತ್ತೆ. ಇಷ್ಟ ಇದ್ದರೆ ಅದನ್ನು ಜಾಯ್ನ್ ಆಗ್ಬೋದು. ತಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಓಕೆನಾ? ಈಗೇನು ನಡೀತಾ ಇದೆ ಅಂದರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಪ್ರೋಸೆಸ್ ನಡೀತಾ ಇದೆ. ಅದು ಫೀಸ್ ಆಗಲಿ, ಚಾನಲ್ ಆಗಲಿ, ಆರ್ಡರ್ ಕಾಪಿ ಆಗಲಿ, ಇದೆಲ್ಲ ನಡೀತಾ ಇದೆ. ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಏನೈತಿಲ್ಲ, ನಾಟ್ ಅಲೋಟೆಡ್ ಅದು ಬಂದಿದೆ. ಸುಮಾರು ವಿದ್ಯಾರ್ಥಿಗಳು ಹಾಕಿದ್ರೆ ನನಗೆ ಅಥವಾ ಕ್ವಶನ್ಸನ್ನು ಕೇಳಿದಿರಿ, ಅದನ್ನು ಲಕ್ಷ್ಯ ಕೊಟ್ಕೊಳ್ರಿ. ನಾಟ್ ಅಲೋಟೆಡ್ ಬಂದಿದೆ, ಓಕೆನಾ? ಅವ್ರು ಏನು ಮಾಡಬೇಕು? ಆ್ಯಂಡ್ ನೆಕ್ಸ್ಟ್, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಆದರೆ ಇಷ್ಟ ಇಲ್ಲ, ಈಗ ಮಾಪಪ್ ರೌಂಡಿಗೆ ವೇಟ್ ಮಾಡ್ಬೇಕು ನಾವು, ಓಕೆನಾ? ಈಗ ಆಲ್ರೆಡಿ 2 ರೌಂಡ್ ಆನ್ಲೈನ್ ನಡೆದು, ಆದರೆ ಲಾಸ್ಟ್ ರೌಂಡ್ ಏನಿದೆಯಲ್ಲ, ಫಸ್ಟ್ KE-ದವ್ರು ಫಸ್ಟ್ ಏನು ನಾ ಇದು ಏನಂತಾರೆ, ನಾ ನೋಟಿಫಿಕೇಷನ್ ಓದುವಾಗ ಇನ್ನು ಇದು ಏನೋ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ನೋಟಿಫಿಕೇಷನ್ ಬಿಟ್ಟಿದ್ರು KE-ದವರು. ಈಗ ಲಾಸ್ಟ್ ರೌಂಡ್ ಏನಿದೆಯಲ್ಲ, ಅದು ಆಫ್ಲೈನ್ ನಡೀತಂತೆ, ಆಫ್ಲೈನ್ ನಡೀತತ್ತೆ. ಆ್ಯಂಡ್ ನೆಕ್ಸ್ಟ್, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ನೆನಪಿರಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರು ಸಹ ಆ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಬರೆದಿದ್ದಾರೆ, ಓಕೆನಾ? ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್, ಈಗೇನು ಸೀಟ್ ಸಿಕ್ಕಿದೆಯಲ್ಲ, ಅದನ್ನು ಏನು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನೋಟಿಫಿಕೇಷನ್ನ ರಿಲೀಸ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ, ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಈಗ ಇನ್ನೂವರೆಗೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅವರು ಸಹ ಅದರ ಜೊತೆ ಏನಪ್ಪ ಅಂದ್ರೆ ಆ ರೌಂಡ್ನಲ್ಲಿ, ಲಾಸ್ಟ್ ರೌಂಡ್ನಲ್ಲಿ ನೀವು ಅದ್ರ ಆ್ಯಡ್ ಆಗ್ಬೋದು. ನೀವು ಅಪ್ಲಿಕೇಶನ್ ಹಾಕ್ಲಾರ್ದವರು ಅವ್ರಿಗೆ ಶೇರ್ ಮಾಡಿರಿ, ಯಾರೆಲ್ಲ ವಿದ್ಯಾರ್ಥಿಗಳು ಅದಾರ ಇರುತ್ತೆ, ಅದು ಏನಾರ ಅಪ್ಡೇಟ್ ಬಂದರೆ ತಕ್ಷಣ ನಿಮ್ಗೆ ತಿಳಿಸ್ತೀನಿ, ಓಕೆನಾ? ಅದು ಆಫ್ಲೈನ್ ನಡೆಯೋ ಸಾಧ್ಯತೆ ಇರುತ್ತೆ. ಅದು ಇನ್ನೊಂದು ವಿಷಯ ಅಂದರೆ, ಅದು ಪರ್ಸೆಂಟೇಜ್ ಮ್ಯಾಗ ಆ ರೌಂಡನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾ ಹೇಳಿಲ್ಲ, KE-ದವರು ಹೇಳಿದ್ದಾರೆ. ಫಸ್ಟ್ ನಾ ನೋಟಿಫಿಕೇಷನ್ ಓದೋ ಟೈಮ್ನಾಗ ಅಲ್ಲಿ ಹೇಳಿದರು. ಈಗ ಆಲ್ರೆಡಿ ಒಂದು ಸೆಕೆಂಡ್ ರೌಂಡ್ ಆಗಿದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗಿದೆ. ಈಗ ಮಾಪಪ್ ರೌಂಡ್ ಮಾಡ್ತಾರೋ ಥರ್ಡ್ ರೌಂಡ್ ಮಾಡ್ತಾರೋ ಅದು ಗೊತ್ತಿಲ್ಲ. ಮಾಪಪ್ ರೌಂಡ್ ಮಾಡಿ ನಿಮ್ಗೊಂದು ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೋ, ಅಥವಾ ಉಳಿದಿದ್ದು ಏನು ಸೀಟ್ಗಳು ಉಳಿದಾವಲ್ಲ ಈಗ ಡೈರೆಕ್ಟಾಗಿ ಕಾಲೇಜ್ಗಳಿಗೆ ಹಂಚ್ಕೊಳ್ಳಿ, ಅವರೇ ನಿಮ್ಗೆ ಒಂದು ಸೀಟನ್ನು ತೋರಿ ಮತ್ತೊಬ್ಬ ಸ್ಟೂಡೆಂಟ್ಗೆ ಅದು ಹಿಂಗೆ ಹೇಳ್ತಾರೋ ಗೊತ್ತಿಲ್ಲ. ಆದರೆ ಪ್ರೀವಿಯಸ್ ಇಯರ್ನಲ್ಲಿ ಫಸ್ಟ್ ರೌಂಡ್ ನಡೆಯಿತು, ಸೆಕೆಂಡ್ ರೌಂಡ್ ನಡೆಯಿತು, ಲಾಸ್ಟ್ ಮಾಪಪ್ ರೌಂಡ್ ಅಂತ ನಡೆಯಿತು, ಓಕೆನಾ? ಮಾಪಪ್ ರೌಂಡ್ ಮಾಡಿ ಫೋರ್ತ್ ರೌಂಡಲ್ಲಿ ಏನಿದೆಯಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನೇನು ನಿಮಗೆ ಎಲ್ಲ ಫೋರ್ತ್ ರೌಂಡ್ ಏನು ಸೀಟ್ ಓದಿರ್ತಾವಲ್ಲ ಕಾಲೇಜ್ನಲ್ಲಿ, ಅವೆಲ್ಲ ಕಾಲೇಜವ್ರಿಗೆ ಬಿಟ್ಬಿಟ್ಟಿದ್ರೆ, ನೀವೇ ಒಂದು ಸೀಟನ್ನು ತೋರಿ ಅಂತ ಈ ಥರ ಬಿಟ್ಟಿದ್ರೆ. ಅದಕ್ಕಾಗಿ ಏನು ಹೇಳ್ತೀನಿ, ಮಾಪಪ್ ರೌಂಡ್ ಬರೋತಕ್ಕ ಯಾಕಂದರೆ ಅವರು ಮಾಪಪ್ ರೌಂಡ್ ಬಿಟ್ಟು ಏನೇ ನೋಟಿಫಿಕೇಷನ್ ಬಿಟ್ಟರೆ ನಾ ಹೇಳ್ತೀನಿ, ಅದು ಆಫ್ಲೈನ್ ನಡೀತು ಅಥವಾ ಪರ್ಸೆಂಟೇಜ್ ಮ್ಯಾಗ ನಡೀತು, ಎಲ್ಲ ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಲಾರ್ದವ್ರು ಕರ್ಕೋತಾರೋ, ಇವೆಲ್ಲ ಸ್ವಲ್ಪ ಡೌಟ್ಸ್ ಅದಾವೆ. ಯಾಕಂದರೆ KE-ದವರು ಹೇಳಿದ್ರು ಪೈಲ ಏನಪ್ಪ ಅಂದರೆ ಪರ್ಸೆಂಟೇಜ್ ಮ್ಯಾಗ ನಡೆಸ್ತೀವಿ, ಅವರಿಗೂ ಸ್ವಲ್ಪ ಹೆಲ್ಪ್ ಆಗಲಿ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೂ ಸ್ವಲ್ಪ ಸಿಗಲಿ, ಪರ್ಸೆಂಟೇಜ್ ಮ್ಯಾಗ ನಡೆಸ್ತೇವೆ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೂ ನಡೆಸ್ತೇವೆ, ಈ ಥರ ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇದು ಇದ್ರ ಬಗ್ಗೆ ಏನು ಗೊತ್ತಿಲ್ಲಲ್ಲ, ಅವ್ರಿಗೆ ಶೇರ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್, ಲಾಸ್ಟ್ ಟೈಮ್ ಒಬ್ಬ ವಿದ್ಯಾರ್ಥಿ ಕಮೆಂಟ್ ಏನು ಹಾಕಿದ, ಸರ್ ನೀವು ಬರೀ ಯಾವುದೇ ಒಂದು ವಿಷಯ ತೊಗೊಂಡು ವಿಡಿಯೋ ಮಾಡ್ತೀರಿ ಅಂತ. ಹಾಗೇನೇ ಎಲ್ಲ ಸುಮಾರು ನಿಮ್ಮ ಫ್ರೆಂಡ್ಸ್ ಭಾಳ ಇರ್ತಾರೆ, ಅವ್ರಿಗೆ ಒಂದು ಡೌಟ್ಸ್ ಇರ್ತಾವೆ, ಅವರಿಗೆ ರಿಪ್ಲೈ ಮಾಡ್ಲಿಕ್ಕೆ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ, ಅವರು ಬೇಜಾರಾಗ್ತಾರೆ ನಿಮಗೆ.